ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಾನು ಸೋಮು ಮದುವೆ ಆಗಬೇಕಾದ್ರೆ ಸೋಮು ನನಗೇನು ಕಂಡೀಷನ್ಸ್ ಹಾಕಿದ್ರು, ಹಾಗೆ ನಾನು ಸೋಮುಗೆ ಏನು ಕಂಡೀಷನ್ಸ್ ಹಾಕಿದ್ದೆ ಅಂತ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಫ್ ಪಾಸಿಬಲ್ ಸೋಮು ಮೀಟಿಂಗ್ ಇಲ್ಲ ಅಂದರೆ ಮಧ್ಯೆ ಮಧ್ಯೆ ನಿಮಗೂ ಒಂದು ರಿಪ್ಲೈ ಮಾಡ್ತಾರೆ, ಇಲ್ಲೇ ಕೂತಿದ್ದಾರೆ. ಸೊ ಓಕೆ, ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮಗೆ ನಾನು ಹಾಕೋ ಪ್ರತಿ ಪೋಸ್ಟ್ ಕೂಡ ನೋಟಿಫಿಕೇಶನ್ ಎಲ್ಲ ಬರ್ತಾ ಇರುತ್ತೆ. ಸೊ ಚಲೋ ದೆನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಈ ಪ್ರೆಗ್ನೆನ್ಸಿ ಪಿಲ್ಲೋನ ಕ್ವಿಲ್ಟ್ ಕಂಫರ್ಟ್ ಡಾಟ್ ಇನ್ನಲ್ಲಿ ತರಿಸ್ಕೊಂಡಿದ್ದೀನಿ. ಸೊ ಈ ಟೈಮಲ್ಲಿ ಗೊತ್ತಲ್ವಾ ನಿಮಗೇನೆ ತುಂಬ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ, ಕುತ್ಕೊಳ್ಳೋದಕ್ಕೂ ಆಗಲ್ಲ, ನಿಂತ್ಕೊಳ್ಳೋದಕ್ಕಾಗಲ್ಲ, ಸೊಂಟ ನೋವು ಸಿಕ್ಕಾಪಟ್ಟೆ ಸೊಂಟ ನೋವು ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದರೆ ನೈಟ್ ಮಲ್ಕೋಬೇಕಾರಾಗಲಿ ಅಥವಾ ನಾನು ಸೋಫಾ ಮೇಲೆ ಕುತ್ಕೊಂಡಾಗ ಏನಾದರೂ ಮೂವಿ ನೋಡ್ತಾ ಇದ್ದರೆ ತುಂಬ ಏನಾದರೂ ಸ್ಟೇರ್ಸ್ ಎಲ್ಲ ಹತ್ತು ಇಳಿದು ಈ ಥರ ಎಲ್ಲ ಮಾಡಿದಾಗ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರುತ್ತೆ ರಾತ್ರಿಯೆಲ್ಲ. ಸೊ ಎವ್ರಿ ಡೇ ನಾನು ಡಾಕ್ಟರ್ ಕೊಟ್ಟಿರೋಂಥ ಆಯಿಂಟ್ಮೆಂಟ್ ಹಚ್ಕೊತಾ ಇದ್ದೆ, ಮಲ್ಕೊತಾ ಇದ್ದೆ. ಅಗೇನ್ ಸ್ವಲ್ಪ ಹೊತ್ತು ರಿಲೀಫ್ ಆಗ್ತಿತ್ತು, ಮತ್ತು ತಿರ್ಗಾ ನನಗೆ ಆ್ಯಸ್ ಯೂಶ್ವಲ್ ಮಾರನೇ ದಿವಸ ಮತ್ತೆ ನನಗೆ ಬ್ಯಾಕ್ ಪೇನ್ ಅದೇ ಥರನೇ ಬರ್ತಾ ಇತ್ತು. ಇದು ನನಗೊಬ್ಳಿಗೆ ಅಂತಲ್ಲ, ಪ್ರತಿಯೊಬ್ಬ ಪ್ರೆಗ್ನೆನ್ಸಿ ವುಮೆನ್ಗೂ ಇದು ಫಿಫ್ತ್ ಮತ್ತು ಸಿಕ್ಸ್ತ್ ಮಂತಲ್ಲೆಲ್ಲ ಜಾಸ್ತಿ ಇರುತ್ತೆ. ಬಿಕಾಸ್ ಬೇಬಿ ಗ್ರೋತಿಂಗ್ ಜಾಸ್ತಿ ಆಗ್ದಂಗೂ ನಮಗೆ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ. ಸೊ ವೈ ನಾಟ್ ನಾನು ಇದನ್ನು ತರಿಸ್ಕೋಬಾರ್ದು ಅಂತ ಅಂದ್ಕೊಂಡೆ. ಸೊ ಕ್ವಿಲ್ಟ್ ಕಂಫರ್ಟ್ ಡಾಟ್ ಇನ್ನಲ್ಲಿ ನಾನು ಇದನ್ನು ನೋಡಿದೆ. ಸೊ ಇದು ಯು ಶೇಪಿಂದಲ್ವಾ, ಸೊ ತುಂಬ ಮಲ್ಕೊಳ್ಳೋಕ್ಕೂ ಕಂಫರ್ಟಬಲ್ ಆಗಿರುತ್ತೆ, ಹಾಗೆ ಕುತ್ಕೊಳ್ಳೋಕ್ಕೂ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನಾನು ತರಿಸ್ಕೊಂಡೆ. ಸೊ ಒಂದಿನ ಟ್ರೈ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ. ಮಲ್ಕೊಳ್ಳೋದಕ್ಕಂತೂ ತುಂಬ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಈವನ್ ಸೋಮನೂ ಮಲ್ಕೊಂಡಿದ್ರು ಇದರಲ್ಲಿ. ಸೊ ಈ ಬರೀ ಪ್ರೆಗ್ನೆನ್ಸಿ ವುಮೆನ್ಗಂತಲೇ ಅಲ್ಲ, ಯಾರು ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡ್ತಾ ಇರ್ತಾರಲ್ವಾ, ಸೊ ಅವರಿಗೆಲ್ಲ ಬ್ಯಾಕ್ ಸಪೋರ್ಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ಇದನ್ನು ಆರಾಮಾಗಿ ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು ಅಂತ ನನಗನ್ಸುತ್ತೆ. ಸೊ ಇದರದ್ದು ಕಾಸ್ಟು ಅದೆಲ್ಲ ನಾನು ನಿಮಗೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರ ಪೇಜ್ನ ಒಂದ್ಸಲ ಚೆಕ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಅಂದರೆ ನೀವು ಆರ್ಡರ್ ಮಾಡ್ಕೊಳ್ಳಿ. ಬಂದು ಪ್ರೆಗ್ನೆನ್ಸಿ ವುಮೆನ್ಗಂತೂ ಇದು ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಕಂಫರ್ಟಬಲಾಗಿ ಮಲ್ಕೋಬೋದು ಇಲ್ಲಿ ಅಂತ. ಓಕೆ ಚಲೋ ಗೈಸ್, ಇವಾಗ ನಾನು ಒಂದೊಂದೇ ಕ್ವೆಶನ್ನ ಸೋಮುಗೂ ಕೇಳ್ತೀನಿ. ಸೊ ಹೇಗೆ ಏನು ಏನು ಕಂಡೀಷನ್ಸ್ ಹಾಕ್ಕೊಂಡಿದ್ವಿ ನಾವು ಮದುವೆ ಆಗೋ ಟೈಮಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಈ ಕಡೆಯಿಂದ ತುಂಬ ಬೆಳಕು ಬರ್ತಾ ಇದೆ. ಹಾಯ್, ಹಾಂ ಈ ಕಡೆಯೇ ಇರ್ತೀನಿ, ನೋ ಪ್ರಾಬ್ಲಮ್. ಚೂರು ಈ ಕಡೆ ಬನ್ನಿ ಸೋಮು. ಓಕೆ, ಸೊ ಕ್ಲೋಸ್ ಮಾಡಿದ್ರೆ ಅದು ಒಂಥರ, ಹಾಂ ಅಷ್ಟು ಸಾಕು ಅಷ್ಟು ಸಾಕು, ಕರೆಕ್ಟ್ ಇರೋದು ಅಷ್ಟು ಸಾಕು. ಓಕೆ, ಸೊ ಇವಾಗ ಹೇಳಿ ಏನು ಕಂಡೀಷನ್ ಹಾಕಿದೆ ನಾನು ಮದುವೆ ಆಗೋ ಟೈಮಲ್ಲಿ. ಹಾಲ್ ಕಂಡೀಷನ್ಸ್ ಅಕ್ಸೆಪ್ಟೆಡ್, ಹಾಲ್ ಕಂಡೀಷನ್ಸ್ ಅಕ್ಸೆಪ್ಟೆಡ್ ಅಂತೆ. ಸೊ ಕಂಡೀಷನ್ಸ್ ಅಂತ ಹಾನೆಸ್ಟ್ ಆಗಿ ಹೇಳ್ತೀವಿ, ಯು ಕ್ಯಾನ್ ಸೇ ಅನ್ಕಂಡೀಷನಲ್ ಸರೆಂಡರ್. ಅವ್ರೇನು ಹೇಳಿದ್ರು ಕೇಳಿಸ್ಕೊಂಡ್ರ ಅನ್ಕಂಡೀಷನಲ್ ಸರೆಂಡರ್ ಅಂತೆ. ಸೊ ಹಾನೆಸ್ಟ್ ಆಗಿ ಹೇಳ್ತೀನಿ, ಅಷ್ಟೊಂದು ಡೀಪಾಗಿ ನಾವೇನು ಯೋಚನೆ ಮಾಡಿ ಕಂಡೀಷನ್ಸ್ ಅಂತ ಏನು ಮಾತಾಡಿರಲಿಲ್ಲ ನಾವು ಇನಿಷಿಯಲ್ ಡೇಸಲ್ಲಿ. ಬಟ್ ಕೆಲವೊಂದು ನನಗೆ ನೆನಪಿರೋ ಹಾಗೆ ನಾನು ಅವ್ರಿಗೆ ಕೇಳಿದ್ದನ್ನು ಅವರು ನನಗೆ ಇಲ್ಲ ಅಂತ ಹೇಳಲೇ ಇಲ್ಲ. ಅದೇನೇನು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್, ನಾನು ಅವರಿಗೆ ಕೇಳಿದೆ, ನಾನು ಮದುವೆ ಆದಮೇಲೆ ಟಿಪಿಕಲ್ ಆಂಟಿ ಥರ ನಾನು ಇರಲ್ಲ, ನಾನು ಎಲ್ಲ ಥರ ಬಟ್ಟೆ ಹಾಕ್ಕೋಬೇಕು, ನಾನು ಎಲ್ಲ ಥರ ಮಜಾ ಮಾಡಬೇಕು, ನಾನು ನನ್ನ ಜೊತೆ ನೀನು ಒಂಥರ ಲವರ್ ಥರ ಇರು, ನಂಗೆ ಹಸ್ಬೆಂಡ್ ಟಿಪಿಕಲ್ ಹಸ್ಬೆಂಡ್ ಥರ ಬೇಡ ಅಂತ ಹೇಳಿದ್ದೆ. ಅದಕ್ಕೆ ಸೋಮು ಏನು ಹೇಳಿದ್ರು ಅಂತ ಅವರೇ ಕೇಳಿ. ಏನು ಹೇಳಿದ್ದೆ ನೀನು ಹಂಗೆ ಹೇಳಿದಾಗ? ಐ ತಿಂಕ್ ಓಕೆ ಅಂತ ಹೇಳಿರ್ತೀನಿ ಅಷ್ಟೇ. ನಾನು ಓಕೆ ಅಂತ ಹೇಳಿದ್ದೆ. ಅವ್ರೇನು ಹೇಳಿದ್ರು ಅಂತ ನಂಗೆ ನೆನಪಿದೆ ಅಂದರೆ, ಓವರಾಗೆಲ್ಲ ಎಕ್ಸ್ಪೋಸ್ ಮಾಡೋ ಥರಲ್ಲ ಹಾಕೋಬೇಡ, ನಿನಗೆ ಹೆಂಗೆ ಇಷ್ಟ ಬರುತ್ತೆ ಆ ಥರ ಹಾಕೋ ಅಂತ ಡ್ರೆಸ್ ವಿಷಯದಲ್ಲಿ ಆ ಥರ ಹೇಳಿದರು. ಓವರ್ ಎಕ್ಸ್ಪೋಸ್ ಅಂದರೆ ಇನ್ನು ಹೆಂಗೆ ಹಾಕ್ಕೊಳ್ಳೋಕೆ ಸಾಧ್ಯ ಅಲ್ವಾ, ಸೊ ನಾನು ಹಾಕ್ಕೊಳ್ಳೋದೇ ನಾರ್ಮಲ್ ಡ್ರೆಸ್ಸಸ್ಗಳು. ಸೊ ಅದೊಂದು ಕ್ಲಿಯರಾಗಿ ಹೇಳಿದರು ಅವರು. ಅದು ಬಿಟ್ಟರೆ ಇನ್ನೇನು ನಂಗೆ ನೆನಪಿದೆ ಅಂದರೆ, ನಾನು ಅವ್ರಿಗೆ ಒಂದು ಕಂಡೀಷನ್ ಹಾಕಿದ್ದೆ ಏನು ಅಂತ ಹೇಳಿದ್ರೆ,
ನಾವು ಚೆನ್ನಾಗಿ ಸುತ್ತಾಡೋಣ, ಊರೆಲ್ಲ ಸುತ್ತಾಡೋಣ, ಹಂಗೆ ಹಿಂಗೆ ಅಂತೆಲ್ಲ ಹಾಕಿದ್ದೆ. ಹೀ ಸೆಡ್ ಓಕೆ, ನನಗೂ ತುಂಬ ಇಷ್ಟ, ನಾನು ಟ್ರಿಪ್ಪೆಲ್ಲ ಹೋಗ್ತಿದ್ದೆ ಕಾಲೇಜಲ್ಲಿ ಹುಡುಗಿರ ಜೊತೆ, ಅದರಲ್ಲೇನಿಲ್ಲ ಅಂತ ಹೇಳಿ ಅಲ್ವಾ ಹಂಗಂತ ಹೇಳಿ ಸುಮ್ಮನೆ ಕಿಡಿಂಗ್ ಮಾಡಿದಷ್ಟೇ. ಬಟ್ ಈ ಥರ ಕಾನ್ವರ್ಸೇಷನ್ ಇರ್ತಾ ಇತ್ತು ಅಷ್ಟೇ, ನಮ್ಮಿಬ್ರು ಮಧ್ಯಾಹ್ನ ಮಾತಾಡಬೇಕಾದ್ರೆ. ಅದು ಬಿಟ್ಟರೆ ನಾನು ಕೆಲವೊಂದು ಫನ್ನಿ ಕ್ವೆಶನ್ಸ್ನ ಕೇಳಿದ್ದೆ. ಫನ್ನಿ ಅನಿಸಿದ್ರು ಕೂಡ ಇದೇ ರಿಯಾಲಿಟಿ ಖಂಡಿತ ಹೇಳ್ತೀನಿ. ನಾನು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಅವ್ರಿಗೆ ಈ ಕ್ವೆಶನ್ನ ಕೇಳಿದ್ದೆ. ಏನು ಕೇಳಿದ್ದೆ ನಿಂಗೆ ನೆನಪಿದೆಯಾ? ಸ್ಯಾಲರಿ ಎಷ್ಟು ಕೇಳಿರ್ತೀಯಾ? ಮನೆ ಇದೆ, ಸ್ವಂತ ಮನೆ. ಅಯ್ಯೋ ಶಿವನೇ, ಅದ ಅದನ್ನ ಬಿಟ್ಟು ನಾನು ಹೇಳ್ತಿರೋದು, ಅದನ್ನ ಬಿಟ್ಟು ನಿಂಗೊಂದು ಕ್ವೆಶನ್ ಕೇಳಿದೆ, ನಿಂಗೆ ನೆನಪಿದೆಯಾ? ಸೊ ಸೋಮಂಗ್, ನಾನೇನು ಕ್ವೆಶನ್ ಕೇಳಿದೆ ಅಂದರೆ, ನೀವು ಗುರ್ಕೆ ಹೊಡಿತೀರಾ ಅಂತ ಕೇಳಿದ್ದೆ, ಮತ್ತು ಸ್ಮೋಕ್ ಮಾಡ್ತೀರಾ, ಡ್ರಿಂಕ್ಸ್ ಮಾಡ್ತೀರಾ ಅಂತೆಲ್ಲ ಕೇಳಿದ್ದೆ, ಆಯಿತಾ? ಸೊ ಅವಾಗ ಅವ್ರೇನು ಹೇಳಿದರು ಅಂದರೆ, ನಾನು ಗುರ್ಕೆ ಹೊಡೆಯೋದೇ ಇಲ್ಲಪ್ಪ, ನಾನು ನನ್ನೊಂದು ನಂಗೆ ಅದು ಹ್ಯಾಬಿಟ್ಟೇ ಇಲ್ಲ ನಂಗೆ ಯಾವತ್ತು ಅಂದಿದ್ರು. ಬಟ್ ಇವಾಗ ಮದುವೆ ಆದ್ಮೇಲೆ ಗೊರಕೆ ಹೊಡಿತೀನಿ. ಹೆಂಗೆ ಗೊರಕೆ ಹೊಡಿತಾರೆ ಅಂದ್ರೆ, ನೀನ್ ಹೊಡಿಯೋದು ಯಾರಿಗೆ ಅಲ್ಲ, ನಾನು ಸಮಟೈಮ್ಸ್ ಹೊಡಿಬಹುದು. ಸಮಟೈಮ್ಸ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನೋಡು ನೀನು. ಇವರು ಹೆಂಗ್ ಹೊಡಕೆ ಹೊಡಿತಾರೆ ಅಂದ್ರೆ, ನಾನು ಒಂದ್ಸಲ ಅದನ್ನ ಆಕ್ಟಿಂಗ್ ಮಾಡೇ ತೋರಿಸ್ಬೇಕು ನಿಮಗೆಲ್ಲ. ಯಾವಾಗ್ಲೂ ಹೊಡಿಯಲ್ಲ, ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಪಾಪ ಯಾವಾಗ್ಲೂ ಗೊರಕೆ ಹೊಡಿಯಲ್ಲ, ಒಂದೊಂದು ಸರಿ ಹೊಡಿತಾರೆ ಅಷ್ಟೇ. ಅದು ತುಂಬ ಅವ್ರಿಗೆ ಟಯರ್ಡ್ ಆಗಿರುತ್ತಲ್ವಾ, ಕೆಲಸ ಸ್ಟ್ರೆಸ್ಸು ಅದೆಲ್ಲ, ಆದಾಗ ಒಂಚೂರು ಗೊರಕೆ ಹೊಡಿತಾರೆ ಅಷ್ಟೇ. ಅದು ಬಿಟ್ಟರೆ ಏನು ತುಂಬ ಏನು ಗೊರಕೆ ಹೊಡಿಯಲ್ಲ. ಅದು ಬಿಟ್ಟರೆ ಅದೇ ಅವ್ರು ಹೇಳ್ದಂಗೆ ಸ್ಯಾಲ್ರಿ ಎಷ್ಟು, ಯಾವ ಕಂಪ್ನಿ, ಎಲ್ಲಿ ಕೆಲಸ ಮಾಡೋದು, ನಿಮ್ಮ ಕಂಪ್ನಿ ಫೋಟೋ ಕಳಿಸಿ, ನಾನು ಸಿಕ್ಕಾಬಟ್ಟೆ ಸ್ಲಿಪ್ ಸ್ಯಾಲ್ರಿ ಸ್ಲಿಪ್ ಕಳಿಸಿ, ನಿಮ್ಮದು ಹೆಂಗೆ ನಂಬೋದು ನಿಮ್ಮನ್ನ, ಬೆಂಗಳೂರಲ್ಲಿ ಇರೋರೆಲ್ಲ ನೀವೆಲ್ಲ. ಅದ್ರಲ್ಲಿ ಬೇರೆ ನಮ್ಮ ಅಮ್ಮ ಬೇರೆ ಎದುರಿಸ್ಬಿಟ್ಟಿದ್ರು ಒಂದ್ಸರಿ, ಏ ಬೆಂಗಳೂರಿಗೆಲ್ಲ ಬೆಂಗಳೂರಲ್ಲಿರೋರ್ಗೆಲ್ಲ ಎರಡೆರಡು ಮದುವೆ ಆಗಿರುತ್ತೆ ಕಣೆ, ನೋಡಿಕೊಂಡು ಇದು ಮಾಡೋಣ ಅಂತೆಲ್ಲ ಮಾತಾಡ್ಕೊಂಡಿದ್ವಾ. ಅದು ಯೂಶಲಿ ಅದು ಹಂಗೆ ಹಳ್ಳಿ ಕಡೆ ಇರೋರಿಗೆ ಅದೊಂದು ಥಾಟ್ ಬರುತ್ತೆ ಅಲ್ವಾ, ಸುಮ್ಮನೆ ಹಂಗೆ ಯೋಚನೆ ಮಾಡ್ಬೇಕಾದ್ರೆ ಹಿಂಗೂ ಒಂದು ಯೋಚನೆ ಮಾಡಿದ್ವಿ ಅಷ್ಟೆ. ಹಿಂಗೆಲ್ಲ ಫನ್ನಿಯಾಗಿ ನಮ್ಮದು ಮದುವೆ ಮಾತುಕತೆ ನಡೀತಾ ಇತ್ತು. ಇನ್ ಬಿಟ್ವೀನ್ ಅವರು ಅಯ್ಯೋ ಒಂದು ಕೇಳಿದ್ರೆ ಇವ್ರೇನು ಮಾಡಿದ್ರು, ಒಂದು 20 ಎಲ್ಲ ಕಳಿಸ್ಬಿಡೋದು, ಅವ್ರದ್ದು ಬಯೋಡಾಟಾ ಚಿಕ್ಕ ವಯಸ್ಸಿಂದ ಹಿಡಿದು ಏನೇನಿದೆ, ID ಕಾರ್ಡು, ಯಾವ್ಯಾವ ಕಂಪ್ನಿಲಿ ಕೆಲಸ ಮಾಡಿದ್ರು, ಎಲ್ಲ ಬಯೋಡಾಟಾ ಕಳಿಸ್ಬಿಟ್ರು ನಮಗೆ, ನಮ್ಮ ಚಿಕ್ಕಪ್ಪಂಗೆ. ಸೊ ಅವಾಗ ನಮಗೆ ಒಂಥರ, ಓ ಏನಪ್ಪ ಈ ಹುಡುಗ ಇಷ್ಟೊಂದೆಲ್ಲ ಫಾಸ್ಟ್ ಇದ್ದಾನೆ, ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ನಾವು ಓಕೆ ಅಂತ ಹೇಳಿಬಿಟ್ವಿ ಅಷ್ಟೆ. ಹಿಂಗೆ ಆಗಿದ್ದು ನಮ್ಮದು. ಸೊ ಈಗ ಸೋಮುಗೆ ಮೀಟಿಂಗ್ ಇದೆ, ಸೇ ಬಾಯ್. ಓಕೆ, ನಾವು ಆ ಕಡೆ ರೂಮಿಗೆ ಹೋಗೋಣ. ಈಗ ಅವರಿಗೆ ಮೀಟಿಂಗ್ ಅಲ್ವಾ, ಸೊ ಈ ಕಾಂಟ್ ಟಾಕ್ ನಾವು. ಸೊ ಈ ಥರ ಆಯಿತು ನಮ್ಮ ಮದುವೆ ಟೈಮಲ್ಲಿ ಮಾತುಕತೆಗಳು. ನಾನು ಆ ವಿಷಯ ಹೇಳ್ದಂಗೆ ಮಾತ್ರ ತುಂಬ ಜನ ನಗಾಡ್ತಾರೆ, ಗೊರಕೆ ಹೊಡಿತೀರಾ ಅಂತಿಲ್ಲ, ಇಷ್ಟು ಸಿಲ್ಲಿ ಕ್ವೆಶನ್ನ ಕೇಳ್ತಾರ ಅಂತ. ಹಾನೆಸ್ಟ್ಲಿ ನಂಗೆ ಗೊರಕೆ ಹೊಡಿಯೋರಂದನೆ ಆಗಲ್ಲ, ನಾನು ಎಲ್ಲಿದ್ರೂ ಎದ್ದು ಓಡೋಗ್ಬಿಡ್ತೀನಿ ಗೊರಕೆ ಹೊಡಿಯೋರು ಇದ್ಬಿಟ್ರೆ. ಹಾಗಾಗಿ ಅದೊಂದು ಕ್ವೆಶನ್ನ ಕೇಳಿದೆ. ಅದು ಬಿಟ್ಟರೆ ಇನ್ನೂ ಮೇಜರಾಗಿ ಒಂದು ಕ್ವೆಶನ್ ಕೇಳಿದಂದರೆ, ನೀವು ಸ್ಮೋಕ್ ಮಾಡ್ತೀರಾ ಅಂತ. ಬಿಕಾಸ್ ನಾನು ಸ್ಮೋಕ್ ಮಾಡೋ ಹುಡುಗರನ್ನೇ ನಾನು ಎಷ್ಟು ಜನನ ರಿಜೆಕ್ಟ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ಜಸ್ಟ್ ಬಿಕಾಸ್ ಅವ್ರು ಸ್ಮೋಕ್ ಮಾಡ್ತಾರೆ ಅಂತ. ಫಸ್ಟ್ ಕ್ವೆಶನ್, ಅವ್ರು ಏನಾದರೂ ಅಂದ್ಕೊಳ್ಳಿ ನೀವು ಸ್ಮೋಕ್ ಮಾಡ್ತೀರಾ ಅಂತಲೇ ಕೇಳಿಬಿಡ್ತಾ ಇದ್ದೆ ನಾನು ನನಗೆ ಬಂದಿರೋ ಪ್ರಪೋಸಲಲ್ಲಿ. ಸೊ ಸುಮಾರು ಒಂದು 3-4 ಒಳ್ಳೆ ಪ್ರೊಫೈಲು ಬರೀ ಅವ್ರು ಸ್ಮೋಕ್ ಮಾಡ್ತಾರೆ ಅನ್ನೋ ರೀಸನಿಗೆ ನಾನು ರಿಜೆಕ್ಟ್ ಮಾಡಿದ್ದೀನಿ. ಬಟ್ ನಂದು ಹೆಂಗಿತ್ತು ಮೈಂಡ್ ಸೆಟ್ ಅಂತ ಹೇಳಿದ್ರೆ, ಮತ್ತು ಗೈಸ್ ನನಗೆ ಸೋಮು ಕ್ಲಿಯರ್ ಕಟ್ಟಾಗಿ ಹೇಳಿದರು, ನಾನು ನಿನಗೆ 9-to-5 ಜಾಬಿಗೆಲ್ಲ ಕಳಿಸಲ್ಲ, ಬಿಕಾಸ್ ನಂದೇ ತುಂಬ ಸ್ಟ್ರೆಸ್ಫುಲ್ ಲೈಫು, ನಾನು ಬಂದಾಗ ನೀನು ಮನೇಲಿರಬೇಕು, ನಾನು ಇವಾಗ ನಂದೇ ಬೇರೆ ಶಿಫ್ಟು ನಿಂದೇ ಬೇರೆ ಶಿಫ್ಟು ಈ ಥರ ಎಲ್ಲ ಆದರೆ ನನಗೂ ಮೈಂಡ್ ಅಷ್ಟು ಫ್ರೀ ಅನ್ಸಲ್ಲ, ನೀನು ಆರಾಮಾಗಿ ಮನೇಲಿರು, ಅಥವಾ ನಿಂಗೆ ಏನಾದ್ರು ಕೋರ್ಸ್ ಥರದ್ದು ಏನಾದರೂ ಕಲಿಬೇಕು, ಅಥವಾ ನಿಂಗೆ ಆ ಥರದ ಮನೇಲೇ ಕುತ್ಕೊಂಡು ಏನಾದರೂ ಮಾಡೋ ಥರ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಅದಕ್ಕೆಲ್ಲ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಬಟ್ 9-to-5 ಜಾಬ್ ಎಲ್ಲ ಅಷ್ಟೊಂದು ನನಗಿಷ್ಟ ಆಗಲ್ಲ, ಅದೊಂದನ್ನು ಮಾತ್ರ ಕೇಳಿಬಿಡ ಅಂತ ನನಗೆ ಹೇಳಿದರು.
ನನಗೂ ಅದೇ ಬೇಕಿತ್ತು ಆ್ಯಕ್ಚುಲಿ. ಹಂಗಾಗಿ ನನಗೆ ಅದು ಒಂದು ತುಂಬ ಇಷ್ಟ ಆಗಿತ್ತು ಅವಾಗ. ಅದಾದ್ಮೇಲೆ ನನಗೆ ಕೋರ್ಸ್ ಕಲಿಯೋಕ್ಕೆಲ್ಲ ಅವರೇ ನನಗೆ ಪುಷ್ ಮಾಡಿದ್ದು. ನಿನ್ನ ಮನೇಲೆ ನಂಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಅಲ್ಲ ಇನ್ನು ಬ್ಯಾಂಗ್ಳೂರಿಗೆ ಬಂದಾಗ ನನಗೆ. ಸೊ ಹೆಂಗಪ್ಪ ಏನೋ ನಾನು ಒಬ್ಬಳೆ ಓಡಾಡೋ ಥರ ಇರುತ್ತೇನೋ, ರಾತ್ರಿ ಎಲ್ಲ ಭಯ ಆಗುತ್ತೇನೋ ಅಂತೆಲ್ಲ ಇತ್ತಲ್ಲ. ಸೊ ನಿನ್ನ ಕೋರ್ಸ್ ಎಲ್ಲ ಮಾಡು, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ನನಗೆ ಕ್ಲಿಯರಾಗಿ ಹೇಳಿದರು. ಸೊ ಅದನ್ನು ನಂಗೆ ತುಂಬ ಖುಷಿ ನನ್ನ ಮದುವೆ ವಿಷಯದಲ್ಲಿ. ನಾನು ಮನೆಗೆ ಯಾರನ್ನು ಕರೆಸ್ತಾ ಇರಲಿಲ್ಲ. ಐ ಮೀನ್ ಇವಾಗ ಮದುವೆ ಮಾತುಕತೆ ಎಲ್ಲ ಆಗುತ್ತಲ್ವಾ. ಸೊ ನನಗೆ ಎಲ್ಲಾದರಲ್ಲೂ ಅವರು ಫಿಟ್ ಅಂತ ಅನಿಸಿದ್ರೆ ಮಾತ್ರ ನೆಕ್ಸ್ಟ್ ಫಾರ್ವರ್ಡ್ ಆಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಸೊ ಅದೇ ರೀತಿಯೇ ನಮ್ಮ ಮನೇಲೂ ನಡೀತಾ ಇದ್ದಿದ್ದು. ಸೊ ಸುಮ್ಮನೆ ಮನೆ ಕರೆಸಿ ಮಾತಾಡಿ ಅದು ಡ್ರ್ಯಾಗ್ ಮಾಡಿ ಅದು ಒಪ್ಪಿಗೆ ಆಗದೆ ಸುಮ್ಮನೆ ಅವೆಲ್ಲ ಏನಕ್ಕೆ ಅಲ್ವಾ, ಸುಮ್ಮನೆ ತಲೆ ಬಿಸಿ ಅವೆಲ್ಲ. ಅದಕ್ಕೆ ಫಸ್ಟು ನಾನು ಕ್ಲಿಯರಾಗಿ ಹೇಳಿಬಿಟ್ಟಿದ್ದೆ, ನನಗೆ ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಮ್ಯಾಚ್ ಆದರೆ ಮಾತ್ರ ಮನೆ ಕರೆಸ್ಬೇಕು. ಮನೆ ಕರೆಸಿ ನೆಕ್ಸ್ಟು ಏನು ಮಾತುಕತೆ ಇದೆ ಅದನ್ನು ಮಾತಾಡಬೇಕು ಅಂತ. ಸೊ ಅದೇ ರೀತಿಯೇ ಮಾಡಿದ್ದು. ಸೊ ಸೋಮುಗೆ ನಾನು ಎಲ್ಲನೂ ಕೇಳಿದ್ದೆ ಮೊದಲೇ ಈ ರೀತಿ ಹೀಗೆ. ಅವ್ರ ಅಣ್ಣನೂ ನಮ್ಮ ಹತ್ರ ಅವ್ರ ಅಣ್ಣ ಫಸ್ಟು ನಮ್ಮ ಹತ್ರ ಮಾತಾಡ್ತಾ ಇದ್ದಿದ್ದಲ್ಲ ಅವ್ರ ಅಣ್ಣನೇ. ಸೊ ಅವರು ಹೇಳಿದ್ರು ತುಂಬ ಡೀಟೇಲಾಗೆ ಇವ್ರ ಬಗ್ಗೆ, ಇವ್ರು ಹಿಂಗೆ ಇವ್ರು ನನ್ನ ಹತ್ರ ಮಾತೇ ಆಡಿಲ್ಲ, ನನ್ನ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗೋವರೆಗೂ ಮಾತೇ ಆಡಿರಲಿಲ್ಲ ಇವರು. ನಾನು ಅದಕ್ಕೆ ಒಂದ್ಸರಿ ಕೇಳೇಬಿಟ್ಟಿದ್ದೆ, ಮದುವೆ ಆಗ್ತಿರೋದು ನಾವಿಬ್ರು ಅಲ್ವಾ, ಇವಾಗ ನಾವು ಕರೆಕ್ಟಾಗಿ ಏನು ಡಿಸ್ಕಸ್ ಮಾಡಿಲ್ಲ ಮಾತಾಡಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿದ್ದೆ. ಮಧ್ಯಾಹ್ನ 2 ಗಂಟೆ ಕಾಲ್ ಮಾಡಿದವರು, ರಾತ್ರಿ 10 ಗಂಟೆ ಆದರೂ ಫೋನ್ ಕಟ್ ಮಾಡಿರಲಿಲ್ಲ. ಇಡೀ ಲೈಫ್ ಹಿಸ್ಟ್ರಿನೇ ಅವತ್ತು ನನಗೆ ಒಂದು ದಿನದಲ್ಲಿ ಹೇಳಿಬಿಟ್ಟಿದ್ರು ನನಗೆ. ಹಿಂಗೆ ಹಿಂಗೆ ಇಂತಿಂಥದ್ದು, ಇಲ್ಲಿ ನಾನು ಇಲ್ಲಿ ಕೆಲಸ ಮಾಡಿದೆ, ನಾವು ಇಲ್ಲಿ ಮನೆ ಚೇಂಜ್ ಮಾಡಿದ್ವಿ, ಇಲ್ಲಿಂದ ಆ ಏರಿಯಾಗೆ ಹೋದ್ವಿ, ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಬರೀ ಇದೆ ರಾತ್ರಿವರೆಗೂ. ನಮ್ಮಮ್ಮ ಏನಿದೆ, ಹಿಂಗೆ ಮಾತಾಡ್ತವಳೆ, ಯಾರ ಹತ್ರ ಮಾತಾಡ್ತವಳೆ ಅಂತ ನಮ್ಮಮ್ಮ ಫುಲ್ ಗಾಬರಿ ಆಗಿಬಿಟ್ಟಿದ್ರು. ಆಮೇಲೆ ಎಲ್ಲ ಹಿಂಗೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಪಪ್ಪ ನನಗೆ ತುಂಬ ಡೀಸೆಂಟು ಅಂದರೆ, ಯಪ್ಪ ನೀವು ಸೋಮು ನಾನು ನೋಡಿ ನೀವೇ ಸುಮಾರು ಜನ ಹೇಳಿದಿರಲ್ಲ, ಅಣ್ಣ ಎಷ್ಟು ಸೈಲೆಂಟ್ ಅಲ್ವಾ ಅಣ್ಣ. ಅವ್ರು ಸೈಲೆಂಟ್ ಅಲ್ಲ, ಡೀಸೆಂಟ್ ಅವರು ಅಷ್ಟೇ. ಸೈಲೆಂಟ್ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವ್ರು ತುಂಬ ಮಾತಾಡ್ತಾರೆ, ಆ್ಯಕ್ಚುಲಿ ತುಂಬ ಡೀಸೆಂಟ್ ಮತ್ತು ಪೊಲೈಟ್ ಆ್ಯಟಿಟ್ಯೂಡು, ಪೊಲೈಟಾಗಿ ಮಾತಾಡ್ತಾ ಇದ್ರು. ನಂಗೆ ಅಷ್ಟೆಲ್ಲ ಸಖತ್ ಇಷ್ಟ ಆಗ್ಬಿಡ್ತು, ನನಗೆ ಹುಡುಗರು ಹೆಂಗೆ ಮಾತ್ರ ನಂಗೆ ಇಷ್ಟ ಆಗ್ತಿರಲಿಲ್ಲ. ಸೊ ತುಂಬ ಪೊಲೈಟಾಗಿ ಮಾತಾಡ್ತಾ ಇದ್ರಲ್ಲ. ಸೊ ಆವಾಗ ನಾನು ಡಿಸೈಡ್ ಮಾಡಿದೆ, ಓ ಫೈನ್, ಈ ಹುಡುಗನ ನಾನು ಮದುವೆ ಆಗ್ಬೋದು, ಇವ್ರನ್ನೇ ನಾನು ಮದುವೆ ಆಗ್ತೀನಿ ಅಂತ ನಾನು ಅವತ್ತು ಡಿಸೈಡ್ ಮಾಡಿ ಮನೇಲೆಲ್ಲರಿಗೂ ಹೇಳಿದೆ. ನಮ್ಮ ಅಣ್ಣಂಗೆ, ನಮ್ಮ ಅಣ್ಣಂಗೆ ಕಳಿಸಿದ ತಕ್ಷಣ ಅವನಿಗೂ ಇಷ್ಟ ಆಗೋಯ್ತು ಇವ್ರ ಪ್ರೊಫೈಲು. ಹಾಂ ಚೆನ್ನಾಗಿದೆ, ಬಟ್ ಫೋಟೋದಲ್ಲಿ ತುಂಬ ಉದ್ದ ಕಾಣಿಸ್ತಿದ್ರು ಇವರು. ಆಮೇಲೆ ನೋಡಿದ್ರೆ ನನಗಿಂತ ಒಂಚೂರು ಹೈಟ್ ಇದ್ದಾರೆ ಅಷ್ಟೇ. ನಾನು ಅಂದರೆ ನಮ್ಮ ಫ್ಯಾಮಿಲಿ ಕಂಪೇರ್ ಮಾಡಿದ್ರೆ ಅವ್ರು ಸ್ವಲ್ಪ ಹೈಟೇ ಇದ್ದಾರೆ, ಏನು ತೊಂದರೆ ಇಲ್ಲ. ಸೊ ಹಿಂಗಾಯಿತು, ಆಮೇಲೆ ಎಲ್ಲ ಮಾತುಕತೆ ಎಲ್ಲ ಆಯಿತು. ಸುಮ್ಮನೆ ಆಮೇಲೆ ನಮ್ಮ ಚಿಕ್ಕಪ್ಪ, ನಾವು, ನಮ್ಮ ಫ್ಯಾಮಿಲಿಯವರೆಲ್ಲ ಅವ್ರ ಮನೆಗೆ ಹೋದ್ವಿ ನೋಡ್ಕೊಂಡು ಬರೋಕ್ಕೆ. ಸೊ ನಮ್ಮ ಮನೆಗೆ ಅವರು ಮತ್ತು ಅವರ ಅಣ್ಣ ಎಲ್ಲ ಬಂದಿದ್ದರು. ಸೊ ಅಲ್ಲೇ ಮಾತುಕತೆ ಎಲ್ಲ ಆಯಿತು. ಇವ್ರ ಕಡೆ ಹೆಂಗೆ ಅಂದರೆ ಫಸ್ಟು ದೇವಸ್ಥಾನದಲ್ಲೇ ಮೀಟ್ ಆಗಬೇಕಂತೆ. ಹಾಗಾಗಿ ನಮ್ಮ ಮನೆ ಹತ್ರ ಬಂದು ಫಸ್ಟಿಗೆ, ನಮ್ಮನೆ ಹತ್ರ ಒಂದು ದೇವಸ್ಥಾನ ಇದೆ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ, ಅಲ್ಲಿಗೆ ಹೋಗಿ ನಾನು ನಮ್ಮ ಅತ್ತೆ ನಾವೆಲ್ಲ ಹೋಗಿ ಅಲ್ಲಿ ಫಸ್ಟು ಸೋಮನ ಮತ್ತು ಅವ್ರ ಫ್ಯಾಮಿಲಿನ ಮೀಟ್ ಆಗಿದ್ದು. ನಾನು ನೋಡೋಕ್ಕೆ ಬಂದಾಗಲೂ ಅಷ್ಟೇ, ಹಾನೆಸ್ಟಾಗಿ ಹೇಳ್ತಿದ್ದೀನಿ, ನಾನು ನೋಡಿರೋದೆ ಅವರು ವಿತೌಟ್ ಮೇಕಪ್ಪು. ನಾನು ಅವಾಗ ಇನ್ನೂ ಬೆಳಗ್ಗೆ 7 ಗಂಟೆ ಅಂತ ಅನಿಸುತ್ತೆ ಐ ಥಿಂಕ್. ನಾನೇನಂದರೆ ಇನ್ನೂ ಮಲ್ಕೊಂಡಿದ್ದೀನಿ ನಾನು, ನಮ್ಮಮ್ಮಂಗೇನು ಅವ್ರು ಲೇಟಾಗಿ ಬರ್ತಾರಲ್ವ ಬಿಡು, ಆರಾಮ್ಸೆ ಮಲ್ಕೊಂಡು ಎದ್ದೊಳ್ತಾಳೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಇವ್ರು ನೋಡಿದ್ರೆ ರಾತ್ರಿ 2 ಗಂಟೆಗೆ ಬಿಟ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಬಂದುಬಿಟ್ಟಿದ್ದಾರೆ, 7 ಗಂಟೆಗೆಲ್ಲ ನಮ್ಮ ಮನೆ ಹತ್ರ ಇದ್ದಾರೆ. ನಾನು ಏನು ಎದ್ದು ನಾನು ಏನು ಮಾಡಬೇಕು ಅಂತ ನಂಗೆ ನಿಜವಾಗ್ಲು ಹಾನೆಸ್ಟ್ಲಿ ಗೊತ್ತೇ ಆಗಲಿಲ್ಲ ನನಗೆ. ಆಮೇಲೆ ಹೋದೆ ಹಂಗೆ ವಿತೌಟ್ ಮೇಕಪ್ಪೇ ನೋಡಿದ್ದು ಫಸ್ಟು ನನ್ನನ್ನು ಸೋಮು. ಒಂದು ಮುಖಕ್ಕೆ ಒಂದು ಏನೂ ಹಚ್ಚಿಲ್ಲ, ಸ್ನಾನ ಒಂದು ಮಾಡಿದ್ದೆ ಅಷ್ಟೇ, ಬಟ್ಟೆ ಒಂದು ಹಾಕ್ಕೊಂಡಿದ್ದೆ, ಬಿಟ್ಟರೆ ಮುಖಕ್ಕೆ ಏನೂ ಹಾಕಿಲ್ಲ. ನಾನು ಅಲ್ಲೇನೋ ರೆಡಿ ಮಾಡ್ತಾ ಇದ್ದೆ, ಅಯ್ಯೋ ಬಂದುಬಿಟ್ರಲ್ಲ ಬಂದುಬಿಟ್ರಲ್ಲ ಅಂದ್ಬಿಟ್ಟು ಅಲ್ಲೇನೋ ರೆಡಿ ಮಾಡ್ತಾ ಇದ್ದೆ. ಅಷ್ಟರೊಳಗೆ ಇವರು ಬಂದುಬಿಟ್ಟು ಹಲೋ 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 ಅಂತ ಜೋರಾಗಿ ಕೂಗ್ತಾಯಿದ್ರೆ ಗೇಟ್ ಹತ್ರ ನಿಂತ್ಕೊಂಡು. ಸೊ ಜೋರು ಮಳೆ ಅಂದರೆ ಅವತ್ತು ಎಕ್ಸ್ಟ್ರೀಮಾಗಿ ಮಳೆ, ನಮ್ಮೂರಲ್ಲಿ ಬೇರೆ ಬಚ್ಚಲು ಮನೆ ಆಗಿಬಿಟ್ಟಿತ್ತು. ನಮ್ಮ ಮನೆ ಹತ್ರ ಮುಂದ್ಗಡೆ ಎಲ್ಲ ಫುಲ್ಲು ಬಚ್ಚಲು ಮನೆ ಥರ ನೀರು, ಅಷ್ಟು ನೀರು ನಿಂತುಬಿಟ್ಟಿದೆ. ಆಮೇಲೆ ಏನಪ್ಪ ಇದು ಒಂಥರ ಎಂಬಾರಿಸಿಂಗ್ ನನಗೆ, ಈಗ ಅಷ್ಟೊಂದು ಮಳೆ ಬರ್ತಿದೆ, ಇಲ್ಲೆಲ್ಲ ಹಿಂಗಾಗೋಗ್ಬಿಟ್ಟಿದೆ, ಏನು ಅನ್ಕೊತಾರೋ ಏನೋ ಅಂತ.
ಅವರೇನು ಅನ್ಕೊಳ್ಳಿಲ್ಲ. ತುಂಬಾ ಅಂದರೆ ತುಂಬ ಇಷ್ಟಪಟ್ಟರು ನಮ್ಮ ಮನೆ ಹತ್ರ ಇದ್ದಿದ್ದ ವಾತಾವರಣ ಎಲ್ಲ ತುಂಬ ಇಷ್ಟಪಟ್ಟರು ಅವರು. ಆ ಗ್ರೀನರಿ ಅದೆಲ್ಲ ಅವ್ರು ಇವಾಗಲೂ ಹೇಳೋದು ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿರೋ ಊರಿಗೆ ನಾನು ಅಳಿ ಆಗೋಗ್ತೀನಿ ಅಂತ ಅಂತ ಹೇಳ್ತಾ ಇರ್ತಾರೆ. ನನ್ನ ನೇಟಿವ್ನ ತುಂಬ ಇಷ್ಟಪಡ್ತಾರವರು. ಸೊ ಇದಿಷ್ಟು ನಮ್ಮ ಮದುವೆಯಲ್ಲಿ ನಡೆದಂಥ ಒಂದು ಸ್ಟೋರಿ. ಆ್ಯಕ್ಚುಲಿ ಅವ್ರ ಬಾಯಲ್ಲೇ ಇನ್ನೊಂದು ಸಲ ಇನ್ನೊಂದು ಡೀಟೇಲ್ ವಿಡಿಯೋನ ನಾನು ಮಾಡಿಸೇ ಮಾಡಿಸ್ತೀನಿ, ಖಂಡಿತ ಅವ್ರನ್ನ ಕೂರಿಸ್ಬಿಟ್ಟು ನಾನು ಮಾಡಿಸ್ತೀನಿ. ಸೊ ಇದು ನಿಮಗೊಂದು ಹಾಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಮದುವೆ ಸ್ಟೋರಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.